ನಮಸ್ತೆ ಗೆಳೆಯರೇ. ಉಪ್ಪಜ್ಜಿಗೂ ಕಟ್ಟಿದೆಯಲ್ಲ ಫಸ್ಟು ಒಳ್ಳೆಯದೇ ಕೆಟ್ಟದಂತೆ ಕೇಳ್ತಲ್ಲ, ನಿನ್ನ ನೋಡ್ಬೇಕಾ ಕೆಟ್ಟದ್ದಂತ ಹೇಳ್ತಾನಲ್ಲ ಅವ್ನು ನೋಡಬೇಕಾ ನನ್ ಕಪ್ಪಲಿಕ್ಕೆ ನಾನು ಅನ್ಕೋಬೇಕಾ? ವಾಟ್ಸಪ್ ನಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂತೀನಲ್ಲ ಅದು ನನ್ ತಪ್ಪು. ಯಾರೋ ಮನೆ ಬ್ಯಾರ ಮನೆಯ ಆಳ್ ಮಾಡಕ್ಕೆ ಯಾರ ಕಳಿಸ್ತೋ ಈ ಬುದ್ಧಿ? ಗುಬ್ಬಜ್ಜಿ ಗೂಡು ಕಟ್ಟಿದ್ರೆ ಅದನ್ನ ಕೆಡ್ಸಿದ್ರೆ ಮೂರು ಜನ್ಮದಲ್ಲೂ ನಿಮ್ಗೆ ಮನೆನೇ ಕಟ್ಟಕೊಳ್ಳಲ್ಲ. ನಮ್ಮ ಧನ್ಯವಾದ ಅವರತ್ರ. ನಮಸ್ಕಾರ ಅವರತ್ರ ಅವ್ರಿಗೆ. ಸರ್, ನಮ್ಮ ಮನೆಯಲ್ಲಿ ಗುಬ್ಬಚ್ಚಿ ಗೂಡು ಕಟ್ಟಿದೆ, ಆಮೇಲೆ ಗುಬ್ಬಿಗಳು ವಾಸ ಮಾಡ್ತಾ ಇದ್ದಾವೆ. ಸೊ ಅದು ಯಾರೋ ಒಬ್ರು ಬಂದು ಏ ಗುಬ್ಬಿ ಗೂಡು ಕಟ್ಟಿದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನಾವೊಂದು ಸುಮಾರು ದಿನಗಳಿಂದ ನಮ್ಮ ಮನೇಲಿ ವಾಸ ಮಾಡ್ತಾ ಇದ್ದಾವೆ. ಸೊ ಅದು ಒಳ್ಳೆಯದ ಕೆಟ್ಟದ ಅಂತ ನೀವು ತಿಳಿಸ್ಬೇಕು. ಮೊದಲು ಗುಬ್ಬಚ್ಚಿ ಗೂಡು ಕಟ್ಟಿದೆಯಲ್ಲ ಒಳ್ಳೆಯದ ಕೆಟ್ಟದ್ದ ಅಂತ ಕೇಳ್ತಾ ಇರೋ ನಿನ್ನ ನಡಿಬೇಕು, ಮತ್ತೆ ಇದು ಕೆಟ್ಟದ್ದು ಅಂತ ಹೇಳಿರೋ ಅವನ್ನ ನಡಿಬೇಕು. ನಿಮ್ಮಂತ ಅವ್ರನ್ನ ಫ್ರೆಂಡ್ ಲಿಸ್ಟಲ್ಲಿ ವಾಟ್ಸ್ಆ್ಯಪಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದೀನಲ್ಲ, ಕೊನೆಯದಾಗಿ ಈ ಅಹೋರಾತ್ರನ ನಡಿಬೇಕು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಈಗಲೇ ನಿನ್ನ ಬ್ಲ್ಯಾಕ್ ಆ್ಯಂಡ್ ಬ್ಯಾನ್ ಮಾಡ್ತಾ ಇದ್ದೀನಿ. ಥೂ, ನಿಮ್ಮದು ಒಂದು ಬದುಕ. ಗುಬ್ಬಚ್ಚಿ ಗೂಡು ಕಟ್ಟಿದ್ರೆ ಅದನ್ನು ಕೆಡುವುದ್ರೆ ನೀವು ಮೂರು ಜನ್ಮಗಳಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಅನ್ನೋದು ಮರ್ತೋಗ್ಬಿಡಿ. ಇನ್ನೊಬ್ಬರು ಮನೆ ಹಾಳು ಮಾಡೋ ಗುಣ ಯಾರೋ ಕಲಿಸಿದ್ರು ನಿಮಗೆ, ಕೆಟ್ಟದ್ದು ಅಂತ ಹೇಳ್ಕೊಡೋರು ಯಾರೋ ಅವನು. ಎಂಥ ಅಸಹ್ಯನೋ ಫಸ್ಟ್ ಅವನ ಕಪಾಳಕ್ಕೆ ಕೊಡಿ, ಮತ್ತು ಕೇಳಿದವನು ನಿನ್ನ ಕಪಾಳಕ್ಕೆ ನಾ ಹೊಡಿಬೇಕು. ಯಾಕಂದ್ರೆ ನನ್ನ ಕಪಾಳಕ್ಕೆ ನಾನೇ ಹೊಡ್ಕೋಬೇಕು. ನಿಮ್ಮಂಥವ್ರನ್ನೆಲ್ಲ ವಾಟ್ಸಪ್ಪಲ್ಲಿ ಎಂಟರ್ಟೈನ್ ಮಾಡ್ತೀನಲ್ಲ. ಥೂ, ಇನ್ನೊಂದು ಸಲ ಇಂಥ ಪ್ರಶ್ನೆಗಳು ಕೇಳಿದಿರಾ, ನಿಮಗೆ ಚೆನ್ನಾಗಿರಲ್ಲ. ಪವಿತ್ರವಾದ ಪರಿಸರದಲ್ಲಿ ಬರೀ ಮೊಟ್ಟೆ ಇಡೋದಕ್ಕೆ ಮರಿ ಮಾಡ್ಕೊಳ್ಳೋಕ್ಕೆ ಗೂಡು ಕಟ್ಕೊಂಡು ಮತ್ತೆ ಬಿಟ್ಟೋಗುತ್ತಲ್ಲ ಆ ಗುಬ್ಬಿಗಳು, ಅವು ಎಷ್ಟೋ ಶ್ರೇಷ್ಠ ನಮ್ಮಂಥ ಜನ್ಮಗಳಿಗಿಂತ. ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರು ಸತ್ತ ನಂತರವೂ ಉಳಿಯುವಂಥ ಆಸ್ತಿಗಳು ಮಾಡ್ತೀವಲ್ಲ, ಮತ್ತೆ ಆ ಆಸ್ತಿಗಳನ್ನು ನಮ್ಮ ಹೆಣಗಳಾಕ್ಕೊಂಡು ಮಕ್ಕಳು ಒಬ್ರಿಗೊಬ್ರು ಜಗಳ ಆಡ್ಕೋತಾರಲ್ಲ, ಕೋರ್ಟು ಕಚೇರಿಗಳು ಹತ್ಕೋತಾರಲ್ಲ, ಅಂತಹ ಆಶಪಾತಕರು ನಾವು. ಗುಬ್ಬಚ್ಚಿ ಗೂಡಿಗೋಸ್ಕರ ಆ ಗೂಡಲ್ಲಿರೋ ಮರಿಗಳು ಆ ಆಸ್ತಿಗೋಸ್ಕರ ಜಗಳ ಆಡಲ್ಲ ನೋಡು. ಅವುಗಳ ಕಾಲು ಕೆಳಗಡೆ ತೂರ್ಬೇಕು ನಾವು. ಅವುಗಳಿಗಿಲ್ಲ ನೋಡು, ಅವು ಮತ್ತೆ ಬೇರೆ ಮನೆ ಕಟ್ಕೊಳತ್ತೆ. ಎಂಥ ಬದುಕೋ ನಿಮ್ದೆಲ್ಲ ನಿಲ್ಸೋವ ಸಾಕು ನಿನ್ನ ಈ ಅಸಹ್ಯದ ಪ್ರಶ್ನೆಗಳು. ಧನ್ಯವಾದ ಅಹೋರಾತ್ರ. ದಯವಿಟ್ಟು ಕ್ಷಮೆ ಇರಲಿ ಅಹೋರಾತ್ರ. ಸೊ ನಾನು ಆ ಥರ ತಪ್ಪು ಮಾಡೋದಿಲ್ಲ, ಯಾಕಂದರೆ ನಿಮ್ಮ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ನಿಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀನಿ. ಸೊ ನನ್ನ ಮನೆಯಲ್ಲಿ ಸುಮಾರು 5 ವರ್ಷದಿಂದ ಗುಬ್ಬಚ್ಚಿ ವಾಸ ಮಾಡ್ತಾ ಇದ್ದಾವೆ. 50-60 ಗುಬ್ಬಚ್ಚಿಗಳು ಇರ್ತವೆ. ಮನೆ ಮುಂದೆ ಗಿಡಗಳೂ ಇದ್ದಾವೆ, ಅದು ಕೂತ್ಕೊಳ್ಳೋಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿರ್ತೀನಿ. ಸೊ ಸಡನ್ಲಿ ಇವತ್ತು ಬಂದು ಅವ್ರು ಅಂದ ತಕ್ಷಣವೇ ಸೊ ನಾನು ನಿಮ್ಮ ಹತ್ರ ಕೇಳಿದೆ. ಸೊ ಕೇಳಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ. ಸೊ ಆಮೇಲೆ ಸೊ ನೀವೊಂದು ವಿಡಿಯೋದಲ್ಲಿ ಹೇಳಿದಿರಿ ಎಲ್ಲ ಮರಗಳಿಗೆ ಮಳೆ ಹೊಡಿತಾರೆ ಅದನ್ನ ಕೀಳಿ ಅಂತ. ನಾನು ಸುಮಾರು ಒಂದು 200-300 ಮಳೆಗಳನ್ನು ಕಿತ್ತಿ ಇದು ಮಾಡಿದ್ದೀನಿ. ಆಮೇಲೆ ಇವತ್ತು ನಮ್ಮ ಊರಲ್ಲಿ ಸ್ಕೂಲಲ್ಲಿ ಮತ್ತು ದೇವಸ್ಥಾನದಲ್ಲಿ ಸೊ ಸಸಿಗಳನ್ನು ನೆಟ್ಟಿದ್ದೀವಿ. ಆ ಫೋಟೋಗಳನ್ನು ನಿಮಗೆ ಕಳಿಸ್ತೀನಿ ಇವುಗಳೇ.